ಆಚರಣೆಯನ್ನು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆಚರಿಸ್ತಾ ಇರೋದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಈ ವರ್ಷ ಪೂರ್ಣ ಸ್ವಾಮಿ ವಿವೇಕಾನಂದರ 150ನೇ ವರ್ಷದ ಜನ್ಮದಿನೋತ್ಸವದ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಆಗಿದೆ. ನಾವು ನನ್ನ ಇಲಾಖೆಯ ವ್ಯಾಪ್ತಿಯಲ್ಲಿ ಎಲ್ಲ ಶಾಲೆಗಳಲ್ಲೂ ಮತ್ತು ಹೈಸ್ಕೂಲ್ ಜೂನಿಯರ್ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಬರೋ ಒಂದು ವರ್ಷಗಳು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಅಂತ ಹೇಳಿದೆ. ಅದರ ಜೊತೆಗೆ ರಾಮಕೃಷ್ಣ ಆಶ್ರಮದಂತಹ ಸಂಸ್ಥೆಗಳು ಮತ್ತು ಇನ್ನೂ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಸಹ ವಿವೇಕಾನಂದರ ಜನ್ಮದಿನೋತ್ಸವವನ್ನು ಮಾಡೋದಕ್ಕೆ ಸಿದ್ಧವಾಗಿದೆ. ಈ ವರ್ಷ ಪೂರ್ಣ ನಡೆಯುವಂಥ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ವಿವೇಕಾನಂದರು ಯುವಕರಿಗೆ ಸದಾ ಸ್ಫೂರ್ತಿ ಕೊಡ್ತಾ ಇರುವಂಥ ವ್ಯಕ್ತಿತ್ವ. ಆ ಹಿನ್ನೆಲೆಯಲ್ಲಿ ಇವತ್ತಿಗೂ ಸಹ ಪ್ರಸ್ತುತವಾಗಿರುವಂತಹ ಅವರ ಸ್ಮರಣೆ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ ಮತ್ತು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡೋದಕ್ಕೆ ಸಿದ್ಧ ಆಗಿದ್ದೇವೆ. ಭಗವದ್ಗೀತೆಯನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸೋದ್ರ ಕುರಿತಂತೆ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಸಚಿವರುಗಳು ಯಾವುದೇ ವಿವಾದಗಳು ಇಲ್ಲದೆ ಎಲ್ಲರ ಜೊತೆಗೆ ಸಮಾಲೋಚಿಸಿಕೊಂಡು ಅದನ್ನು ಜಾರಿ ತರೋದ್ರ ಬಗ್ಗೆ ನಾವು ಚರ್ಚಿಸ್ತೀವಿ ಸಮಾಲೋಚಿಸ್ತೀವಿ ಅಂತ ಹೇಳಿದ್ದಾರೆ. ಆ ಮಾತನ್ನೇ ನಾನು ಸಹ ಪುನರುಚ್ಚರಿಸೋದಕ್ಕೆ ಬಯಸ್ತಾ, ಭಗವದ್ಗೀತೆಯಲ್ಲಿ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಂಥ, ಭಾಷೆಗೆ ಸಂಬಂಧಪಟ್ಟಂಥ, ಮತ ಪಂಥಗಳಿಗೆ ಸಂಬಂಧಪಟ್ಟಂಥ ವಿಷಯಗಳಿಲ್ಲ ಅನ್ನೋದು ನಾಡಿನ ಜನತೆಗೆ ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಹಾಗೆ ಜೀವನದ ಸತ್ಯತೆಗಳನ್ನು ತಿಳಿಸುವಂಥ ಒಂದು ಪವಿತ್ರ ಗ್ರಂಥ ಅದು. ಬಹಳ ಮಹತ್ವದ ಸಂಗತಿಗಳನ್ನು ನಮ್ಮ ಯುವ ಸಮುದಾಯಕ್ಕೆ ತಿಳಿಸಬೇಕಾದಂಥ ಅಗತ್ಯತೆ ಇದೆ. ದೇಶದ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಇದನ್ನು ಜಾರಿ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸ್ತೀವಿ, ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನದಲ್ಲಿ ಇದನ್ನು ಅನುಷ್ಠಾನಗೊಳಿಸೋದು ಹೇಗೆ ಅಂತ ಸಮಾಲೋಚಿಸ್ತೀವಿ. ತರಬೇತಿಗೆ ಶಿಕ್ಷಕರಿಗೆ ವರ್ಷದಲ್ಲಿ ಎಷ್ಟು ದಿನ ಕಡ್ಡಾಯವಾಗಿ ತರಬೇತಿ ಆಗಬೇಕು ಅನ್ನೋದನ್ನು ನಮಗೆ ಹೇಳುತ್ತೆ. ಅದರಂತೆ ನಾವು ತರಬೇತಿಯನ್ನು ನಾವು ನೀಡ್ತೀವಿ. ಅದರ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಕೆಲವು ತೊಂದರೆ ಆಗ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ರಜಾದಿನದಲ್ಲಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದ್ದರೂ ಶಿಕ್ಷಕ ಸಂಘಟನೆಗಳು ರಜಾದಿನದಲ್ಲಿ ಮಾಡಬಾರ್ದು ಅನ್ನೋದು ರಾಜ್ಯ ಮಟ್ಟದಲ್ಲೂ ಸಹ ನಮ್ಮ ಹತ್ರ ಬಂದು ಅದನ್ನು ಹೇಳ್ತಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗೆ ತೊಂದರೆ ಆಗುತ್ತೆ ಅನ್ನುವಂಥ ಪಾಲಕರ ಭಾವನೆ ಇದೆ. ನಾನು ಶಿಕ್ಷಕ ಸಂಘದವ್ರ ಜೊತೆಗೂ ಚರ್ಚಿಸ್ತೇನೆ. ತರಬೇತಿ ಕೊಡಲೇಬೇಕು, ಅದು ವರ್ಕಿಂಗ್ ಡೇ ಮತ್ತು ರಜಾದಿನ ಕೆಲಸದ ದಿನ ಅಥವಾ ರಜಾದಿನದಲ್ಲಿ ಅದನ್ನು ಹೇಗೆ ಜೋಡಿಸ್ಕೊಂಡು ಮಕ್ಕಳ ಶೈಕ್ಷಣಿಕ ಚಟುವಟಿಕೆ ತೊಂದರೆ ಆಗಬಾರ್ದು ಅದನ್ನು ನೋಡ್ಕೊಳ್ತೀವಿ. ಈಗ ಹೀಗೆ ಮಾಡ್ತಾ ಇರೋದರಿಂದ ಒಂದು ಮೂರ್ನಾಲ್ಕು ದಿನಗಳು ರಜೆ ಆದಂಗೆ ಕಂಡರೂ ಸಹ ಅದನ್ನು ಕವರ್ ಮಾಡ್ತಾರೆ ನಮ್ಮ ಶಿಕ್ಷಕರು. ಯಾವುದೇ ಸಿಲೆಬಸ್ಸನ್ನು ಕಲಿಸೋದನ್ನು ಬಿಡೋದಿಲ್ಲ, ಅದನ್ನು ಕಲಿಸ್ತಾರೆ. ಮಕ್ಕಳಿಗೆ ಪರಿಣಾಮಕಾರಿಯಾದಂಥ ಬೋಧನೆಗೆ ತರಬೇತಿ ಅಗತ್ಯ ಇದೆ. ತರಬೇತಿ ನೀಡೋ ವಿಧಾನದ ಬಗ್ಗೆ ಮತ್ತೊಂದು ಸಲ ಸಮಾಲೋಚಿಸ್ತೇನೆ.